ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಪಕ್ಷ ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಗ್ರೂಪ್ ಸಿ ಟೂ ತೌಸಂಡ್ ನೈಂಟೀನ್ ಕ್ವೆಶನ್ ಡಿಸ್ಕಸ್ ಮಾಡ್ತಿದ್ವಿ ಅದರಲ್ಲೂ ಮೆಂಟಲೇ ಎಬಿಲಿಟಿ ಪಾರ್ಟ್ನರ್ ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡಿರಿ ಒಂದು ಪಂಪು ತೊಟ್ಟಿಯೊಂದನ್ನು ಮೂರು ಗಂಟೆಗಳಲ್ಲಿ ತುಂಬಬಲ್ಲದು ತೊಟ್ಟಿಯ ಸೋರಿಕೆಯಿಂದಾಗಿ ಅದು ತೊಟ್ಟಿಯನ್ನು ತುಂಬಲು ನಾಲ್ಕು ಗಂಟೆಯನ್ನು ತೆಗೆದುಕೊಂಡಿತು ಹಾಗಾದರೆ ತೊಟ್ಟಿ ಬರ್ತಿಯಾದಲ್ಲಿ ಸೋರಿಕೆಯಿಂದ ತೊಟ್ಟಿ ಕಾಲು ಆಗುವ ಸಮಯ ಎಷ್ಟು ಅಂತ ಕೇಳಿದರೆ ಅಂದರೆ ಒಂದು ಪಂಪು ಒಂದು ತೊಟ್ಟಿನ ಎಷ್ಟು ನಿಮಿಷದಲ್ಲಿ ಎಷ್ಟು ಗಂಟೆಲಿ ತುಂಬುತ್ತಪ್ಪ ಮೂರು ಅವರಲ್ಲಿ ತುಂಬುತ್ತೆ ಅದೇ ತೊಟ್ಟಿಯಲ್ಲಿ ಲೀಕೇಜ್ ಇರೋದರಿಂದ ಏನಾಗುತ್ತೆ ಅಂದರೆ ಅದು ನಾಲ್ಕು ಅವರ್ ಟೈಮ್ ತಗೊಳ್ಳುತ್ತೆ ಹಾಗಾದರೆ ಈ ಟ್ಯಾಂಕ್ ಪೂರ್ತಿ ಆದಮೇಲೆ ಈ ಲೀಕೇಜ್ ಖಾಲಿ ಮಾಡೋಕ್ಕೆ ತೊಟ್ಟಿನ ಖಾಲಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಮಗಿಲ್ಲಿ ಟ್ಯಾಂಕಿನ ಕೆಪಾಸಿಟಿ ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ಬೇಡಣ ಎಲ್ ಸಿ ಎಮ್ ತಗೊಳ್ಳೋಣ ಸೊ ಇಲ್ಲೆಷ್ಟಿದೆ ಮೂರಿದೆ ಇಲ್ಲಿ ನಾಲ್ಕಿದೆ ಮೂರು ಮತ್ತು ನಾಲ್ಕು ಎಲ್ಸಮ್ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ನಾವೇನು ಮಾಡೋಣ ಹನ್ನೆರಡು ಲೀಟ್ರನ್ನ ಟ್ಯಾಂಕಿನ ಕೆಪಾಸಿಟಿ ಅಂದ್ಕೊಳ್ಳೋಣ ಹಾಗಾದರೆ ಟ್ಯಾಂಕು ಹನ್ನೆರಡು ಲೀಟ್ರ್ ಕೆಪಾಸಿಟಿ ಆದರೆ ಪಂಪು ಒಂದು ಅವರಿಗೆ ಎಷ್ಟು ತುಂಬಿಸುತ್ತೆ ಹನ್ನೆರಡು ಡಿವೈಡೆಡ್ ಬೈ ಮೂರು ಮಾಡಿದಾಗ ನಾಲ್ಕು ಲೀಟ್ರ್ ತುಂಬಿಸುತ್ತೆ ಅದೇ ಥರನಾಗಿ ಪಂಪ್ ಪ್ಲಸ್ ಮೈನಸ್ ಲೀಕೇಜ್ ಮಾಡಿದಾಗ ಒನ್ ಅವರಿಗೆ ಎಷ್ಟಾಗುತ್ತಪ್ಪ ಹನ್ನೆರಡು ಲೀಟ್ರ್ ಕೆಪಾಸಿಟಿ ಇದೆ ಒಂದು ಅವರಿಗೆ ನಾಲ್ಕು ಅವರಿಗೆ ಅದು ತುಂಬಿಸುತ್ತೆ ಹಾಗಾದರೆ ನಾಲ್ಕು ಒಂದಲೇ ನಾಲ್ಕು ಮೂರಲೆ ಸೊ ಒನ್ ಅವರಿಗೆ ಎಷ್ಟು ಲೀಟ್ರ್ ಅಂದರೆ ಮೂರು ಲೀಟ್ರ್ ತುಂಬುತ್ತೆ ನೋಡಿರಿ ಪಂಪ್ ಒಂದೇ ತುಂಬಿದಾಗ ಅಲ್ಲಿ ಎಷ್ಟಿತ್ತು ಅಂದರೆ ನಾಲ್ಕು ಲೀಟ್ರ್ ತುಂಬ್ತಿತ್ತು ಅದೇ ಥರನಾಗಿ ನೀವು ಪಂಪ್ ಮೈನಸ್ ಲೀಕೇಜ್ ಮಾಡಿದಾಗ ಅದು ಮೂರು ಲೀಟ್ರ್ ತುಂಬುತ್ತಿದೆ ಹಾಗಂದರೆ ಒಂದು ಅವರಿಗೆ ಎಷ್ಟು ಲೀಕೇಜ್ ಆಗುತ್ತೆ ಫೋರ್ ಮೈನಸ್ ಒನ್ ಒನ್ ಲೀಟ್ರ್ ಲೀಕೇಜ್ ಆಗುತ್ತೆ ಪರ್ ಅವರ್ ಸೊ ಹಾಗಾದರೆ ಟ್ಯಾಂಕಿನ ಕೆಪಾಸಿಟಿ ಎಷ್ಟಿದೆ ಅಪ್ಪ ಹನ್ನೆರಡು ಲೀಟ್ರ್ ಇದೆ ಇದು ಒನ್ ಅವರಿಗೆ ಒಂದು ಲೀಟ್ರ್ ಲೀಕೇಜ್ ಆದರೆ ಹನ್ನೆರಡು ಅವ ಹನ್ನೆರಡು ಲೀಟ್ರನ್ನ ಲೀಕೇಜ್ ಮಾಡೋಕ್ಕೆ ಎಷ್ಟು ತಾಸು ಬೇಕಾಗುತ್ತೆ ಹನ್ನೆರಡು ಗಂಟೆ ಬೇಕಾಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಚಕ್ರ ಬಡ್ಡಿಗೆ ತೊಡಗಿಸಿದಾಗ ಒಂದು ಮೊತ್ತ ಐದು ವರ್ಷಗಳಲ್ಲಿ ಆರು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಆಗುತ್ತದೆ ನಾಲ್ಕು ವರ್ಷಗಳಲ್ಲಿ ಆರು ಸಾವಿರದ ಮುನ್ನೂರ ಹತ್ತು ಆಗುತ್ತದೆ ಆಗ ಬಡ್ಡಿ ದರವು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಒಂದು ಸಾಮನೆ ಇನ್ವೆಸ್ಟ್ ಮಾಡಿದಾಗ ಅದು ಐದು ವರ್ಷದಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಒನ್ ರುಪೀಸ್ ಆಗ್ತದೆ ಅದೇ ನಾಲ್ಕು ವರ್ಷದಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಆರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಐದು ವರ್ಷಕ್ಕೆ ಎಷ್ಟಾಗುತ್ತಪ್ಪ ಆರು ಸಾವಿರದ ಒಂಬೈನೂರ ನಲ್ವತ್ತುಂದು ಎಷ್ಟು ವರ್ಷಕ್ಕೆ ಐದು ಆಗುತ್ತೆ ಅದೇ ಥರನೇ ನಾಲ್ಕು ವರ್ಷಕ್ಕೆ ಎಷ್ಟಾಗುತ್ತೆ ಆರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ನಾಲ್ಕು ವರ್ಷಕ್ಕೆ ಸೊ ನೋಡಿರಿ ಇವೆರಡರದ್ದು ಡಿಫ್ರೆನ್ಸ್ ತೊಗೊಂಡ್ರೆ ನಮಗೆ ಏನು ಸಿಗುತ್ತಂದರೆ ಫೋರ್ ಟು ಫಿಫ್ತ್ ಇಯರ್ ಅಂದರೆ ನಾಲ್ಕನೇ ವರ್ಷದಿಂದ ಐದನೇ ವರ್ಷಕ್ಕೆ ಎಷ್ಟು ಬಡ್ಡಿ ಆಯಿತು ಅಂತ ಸಿಗುತ್ತೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸೊ ಹಾಗಾದರೆ ಮೈನಸ್ ಮಾಡೋಣ ಸೊ ನೋಡಿರಿ ಆರು ಸಾವಿರದ ಒಂಬೈನೂರ ನಲವತ್ತೊಂದರೊಳಗೆ ಆರು ಸಾವಿರದ ಮುನ್ನೂರ ಹತ್ತು ಕಳೆದ್ರೆ ಎಷ್ಟು ಹೊಳೆಯುತ್ತೆ ನೋಡಿರಿ ಒಂದರೊಳಗೆ ಸೊನ್ನೆ ಹೋದರೆ ಒಂದು ನಾಲ್ಕರೊಳಗೆ ಒಂದು ಹೋದರೆ ಮೂರು ಒಂಬತ್ತರೊಳಗೆ ಆರು ಹೋದರೆ ಆರು ಆರೊಳಗೆ ಆರು ಹೋದರೆ ಸೊನ್ನೆ ಸೊ ನಿಮಗೆ ನಾಲ್ಕನೇ ವರ್ಷದಿಂದ ಐದನೇ ವರ್ಷಕ್ಕೆ ಎಷ್ಟಾಗುತ್ತಂದರೆ ಬಡ್ಡಿ ಆರುನೂರ ಮೂವತ್ತೊಂದು ಆಗುತ್ತೆ ಸೊ ನೋಡಿರಿ ನಾಲ್ಕನೇ ವರ್ಷ ಆರುನೂರ ಮೂವತ್ತೊಂದು ಇರುತ್ತೆ ಇದ್ರ ಮೇಲೆ ಈ ಬಡ್ಡಿ ಬೀಳುತ್ತೆ ಅವಾಗ ಅವಾಗಿದೇನಾಗುತ್ತೆ ಅಂದರೆ ಆರು ಸಾವಿರದ ಒಂಬೈನೂರ ನಲವತ್ತೊಂದು ಆಗುತ್ತೆ ಹಾಗಾದರೆ ನಾವು ಸಿಕ್ಸ್ ತರ್ಟಿ ಒನ್ ಡಿವೈಡೆಡ್ ಬೈ ಸಿಕ್ಸ್ ತ್ರೀ ಒನ್ ಜೀರೋ ಇಂಟು ಹಂಡ್ರೆಡ್ ಮಾಡಿದ್ರೆ ನಮಗೇನು ಸಿಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಆರ್ನೂರು ಮೂವತ್ತೊಂದಲೇ ಆರ್ನೂರು ಮೂವತ್ತೊಂದು ಹತ್ತಲೆ ಈ ಹತ್ತೊಂದಲೇ ಹತ್ತು ಹತ್ತಲೆ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗತ್ತಪ್ಪ ಅಂದರೆ ಟೆನ್ ಪರ್ಸೆಂಟೇಜ್ ಆಗುತ್ತೆ ಯಾಕಂದರೆ ಈ ಬಡ್ಡಿ ಏನಿದೆಯಲ್ಲ ನಾಲ್ಕು ನಾಲ್ಕನೇ ವರ್ಷದ್ದು ಸಹ ಅಮೌಂಟ್ ಮೇಲೆ ಬೀಳೋದ್ರಿಂದ ನಾವು ಇದನ್ನೇನು ಮಾಡ್ತೀವಿ ಅಂದರೆ ಸಿಕ್ಸ್ ತರ್ಟಿ ಒನ್ ಡಿವೈಡೆಡ್ ಬೈ ಸಿಕ್ಸ್ ತ್ರೀ ಒನ್ ಜೀರೋ ಮಾಡ್ತೀವಿ ಅವಾಗ ಸಿಗುತ್ತೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಥರ ಸಿಗುತ್ತೆ ಎಷ್ಟಿದೆಯಪ್ಪ ಅಂದರೆ ಹತ್ತು ಪರ್ಸೆಂಟೇಜ್ ಇದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೊದಲ ಮೂರು ಕಂಬ ಸಾಲುಗಳ ಮೊತ್ತ ಆಧರಿಸಿ ಎ ಬೆಲೆಯನ್ನು ಕಂಡು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಾಲ್ಕು ಕಾಲಮ್ ಕೊಟ್ಟಿದ್ದಾರೆ ನಾಲ್ಕು ಕಾಲಮ್ನ ನೀವು ಆದರ್ಶಿ ಮೂರನ್ನ ಕಂಡು ಆಧರಿಸಿ ನಾಲ್ಕನೇದು ಕಂಡಿಡೀಬೇಕು ಫಸ್ಟ್ ನೋಡಿರಿ ಫಸ್ಟಲ್ಲಿ ಏನಿದೆ ಒನ್ ಟೂ ಒನ್ ಅಂತಿದೆ ಸೊ ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಒನ್ ಪ್ಲಸ್ ಟು ಟು ಪ್ಲಸ್ ಒನ್ ಮಾಡಿದಾಗ ನಾಲ್ಕು ಬರುತ್ತೆ ನೆಕ್ಸ್ಟ್ ಕಾಲಮ್ ಆ್ಯಡ್ ಮಾಡಿರಿ ತ್ರೀ ಪ್ಲಸ್ ಫೋರ್ ಸೆವೆನ್ ಸೆವೆನ್ ಪ್ಲಸ್ ಟು ನೈನ್ ಆಗುತ್ತೆ ಅದೇ ಥರನೇ ಮೂರನೇ ಕಾಲಮ್ ಆ್ಯಡ್ ಮಾಡ್ರಿ ಮೂರು ಪ್ಲಸ್ ಒಂಬತ್ತು ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಆಗುತ್ತೆ ಸೊ ಇಲ್ಲೇನಾಗುತ್ತೆ ಎ ಪ್ಲಸ್ ಸಿಕ್ಸ್ಟೀನ್ ಆಗುತ್ತೆ ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ ಫಸ್ಟ್ ಕಾಲಮಲ್ಲಿ ಏನಿದೆ ಅಂದರೆ ನಾಲ್ಕಿದೆ ಅಂದರೆ ಟೂ ಸ್ಕ್ವೇರ್ ಆಗುತ್ತೆ ಎರಡನೇ ಕಾಲಮಲ್ಲಿ ಒಂಬತ್ತಿದೆ ಅಂದರೆ ತ್ರೀ ಸ್ಕ್ವೇರ್ ಆಗುತ್ತೆ ಮೂರನೇ ಕಾಲಮಲ್ಲಿ ಹದಿನಾರು ಇದೆ ಅಂದರೆ ಫೋರ್ ಸ್ಕ್ವೇರ್ ಆಗುತ್ತೆ ಹಾಗಾದರೆ ನಾಲ್ಕು ಕಾಲಮ್ನಾಗ ಏನು ಬರಬೇಕಿತ್ತು ಫೈವ್ ಸ್ಕ್ವೇರ್ ಬರಬೇಕಿತ್ತು ಅಂದರೆ ಟ್ವೆಂಟಿ ಫೈವ್ ಬರಬೇಕಿತ್ತು ಇಲ್ಲಿ ನೋಡ್ರಿ ಎ ಪ್ಲಸ್ ಸಿಕ್ಸ್ಟೀನ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆಗುತ್ತೆ ಸೊ ಎ ಎಷ್ಟಾಗುತ್ತಪ್ಪ ಅಂದರೆ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟೀನ್ ಆಗುತ್ತೆ ಅಂದರೆ ಝೀರೋ ನೈನ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವ್ಯಕ್ತಿಯೊಬ್ಬರು ನಾಲ್ಕುನೂರು ಬೆಳೆಯ ಸಕ್ಕರೆಯನ್ನು ಕೊಂಡರು ಅದರ ಮೂರನೇ ನಾಲ್ಕು ಭಾಗವನ್ನು ಹತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರಿದರು ಉಳಿದಿದ್ದನ್ನು ಹತ್ತು ಪರ್ಸೆಂಟ್ ಲಾಭಕ್ಕೆ ಮಾರಿದರು ಒಟ್ಟಾರೆ ಅವರಿಗೆ ಆದಿದ್ದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ವ್ಯಕ್ತಿಯೊಬ್ಬರು ಏನು ಮಾಡ್ತಾರೆ ನಾಲ್ಕುನೂರು ರೂಪಾಯಿದು ಸಕ್ಕರೆ ಖರೀದಿ ಮಾಡ್ತಾರೆ ಹಾಗಾಗಿ ಕಾಸ್ಟ್ ಪರ್ಸೆಂಟೇಜ್ ಏನಾಗುತ್ತೆ ಇಲ್ಲಿ ನಾಲ್ಕುನೂರಾಗುತ್ತೆ ಇವ್ರೇನು ಮಾಡ್ತಾರೆ ತ್ರೀ ಫೋರ್ತ್ ಅಂದರೆ ಮೂರನೇ ನಾಲ್ಕು ಭಾಗನ ಎಷ್ಟು ಪರ್ಸೆಂಟ್ ನಷ್ಟಕ್ಕೆ ಮಾಡ್ತಾರೆ ಹತ್ತು ಪರ್ಸೆಂಟ್ ನಷ್ಟಕ್ಕೆ ಮಾಡ್ತಾರೆ ಸೊ ಮೂರನೇ ನಾಲ್ಕು ಭಾಗ ಎಷ್ಟಾಗುತ್ತೆ ನೋಡಿರಿ ನಾಲ್ಕು ನೂರಲೆ ಅಂದರೆ ಮುನ್ನೂರು ರೂಪಾಯಿ ಆಯಿತು ಮುನ್ನೂರು ರೂಪಾಯದಲ್ಲಿ ಏನು ಮಾಡ್ತಾರೆ ಅಂದರೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಮುನ್ನೂರು ರೂಪಾಯಿಗೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಎಷ್ಟಾಗುತ್ತೆ ಮೈನಸ್ ಮೂವತ್ತು ರೂಪಾಯಿ ಆಗುತ್ತೆ ಅಂದರೆ ಎಷ್ಟು ರೂಪಾಯಿಗೆ ಮಾಡ್ತಾರೆ ಟೂ ಸೆವೆಂಟಿ ರುಪೀಸಿಗೆ ಮಾರ್ತಾರೆ ಆಮೇಲೆ ಏನು ಮಾಡ್ತಾರೆ ಉಳಿದದ್ದನ್ನು ಹತ್ತು ಪರ್ಸೆಂಟ್ ಲಾಭಕ್ಕೆ ಮಾರ್ತಾರೆ ಸೊ ನಾಲ್ಕುನೂರು ರೂಪಾಯಲ್ಲಿ ಮುನ್ನೂರು ರೂಪಾಯಿ ಹೋದರೆ ಎಷ್ಟು ರೂಪಾಯಿ ಉಳಿಯುತ್ತಪ್ಪ ನೂರು ರೂಪಾಯಿ ಉಳಿಯುತ್ತೆ ನೂರು ರೂಪಾಯಿಗೆ ಹತ್ತು ಪರ್ಸೆಂಟ್ ಲಾಭ ಅಂದರೆ ಎಷ್ಟಾಗುತ್ತೆ ನೂರಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಟೆನ್ ಆಗುತ್ತೆ ಸೊ ಇದನ್ನೆಷ್ಟಕ್ಕೆ ಮಾರ್ತಾರೆ ಒನ್ ಟೆನ್ನಿಗೆ ಮಾಡ್ತಾರೆ ಹಾಗಾದರೆ ಅವರಿಗೆ ಲಾಭ ಆಯಿತಾ ನಷ್ಟ ಆಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಟೋಟಲ್ ಕಾಸ್ಟ್ ಪ್ರೈಸ್ ನಾಲ್ಕುನೂರು ರೂಪಾಯಿ ಇದೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ನೋಡಿರಿ ಟೂ ಸೆವೆಂಟಿ ಪ್ಲಸ್ ಒನ್ ಟೆನ್ ಮಾಡಿದಾಗ ಝೀರೋ ಸೆವೆನ್ ಪ್ಲಸ್ ಒನ್ ಏಯ್ಟ್ ಟೂ ಪ್ಲಸ್ ಒನ್ ತ್ರೀ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ ತ್ರೀ ಏಯ್ಟಿ ಆಗುತ್ತೆ ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ ಫೋರ್ ಇದೆ ಸೊ ಇದೇನಾಗುತ್ತೆ ನಷ್ಟ ಆಗುತ್ತೆ ಎಷ್ಟು ರೂಪಾಯಿ ನಷ್ಟ ಆಗುತ್ತಪ್ಪ ಇಪ್ಪತ್ತು ರೂಪಾಯಿ ನಷ್ಟ ಆಗುತ್ತೆ ಎಷ್ಟಕ್ಕೆ ನೂರು ರೂಪಾಯಿಗೆ ಸೊ ಡಿವೈಡೆಡ್ ಬೈ ಫೋರ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಮಾಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡೊಂದಲೆ ಎರಡೆರಲೆ ಇಪ್ಪತ್ತು ಉಳಿತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡೊಂದಲೆ ಎರಡು ಇಲ್ಲೇ ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತಪ್ಪ ಅಂದರೆ ಅವರಿಗೆ ಐದು ಪರ್ಸೆಂಟ್ ನಷ್ಟ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚೌಕದ ಬದಿಯನ್ನು ಅಳೆಯುವಾಗ ಹತ್ತು ಪರ್ಸೆಂಟ್ ಅಧಿಕವಾಗಿ ದೋಷಪೂರ್ಣ ಮಾಪನ ಮಾಡಲಾಯಿತು ಲೆಕ್ಕಿಸಲಾದ ವಿಸ್ತೀರ್ಣ ದೋಷದ ಶೇಕಡಾವಾರು ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದರಪ್ಪ ಅಂದರೆ ಒಂದು ಸ್ಕ್ವೇರ್ ಇದೆ ಅದನ್ನು ಮೆಜರ್ ಮಾಡಬೇಕಾದ್ರೆ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಒಂದು ಬದಿನ ಹಾಗಾದರೆ ಎಷ್ಟು ಶೇಕಡಾವಾರು ಜಾಸ್ತಿ ಆಯಿತು ಅಂತ ಕೇಳಿದ್ದಾರೆ ಸೊ ಚೌಕಾದಮೇಲೆ ನಾಲ್ಕು ಬದಿ ಸೇಮೇ ಇರುತ್ತೆ ಸೊ ಒಂದು ಬದಿ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ನಾಲ್ಕು ಬದಿನೂ ಜಾಸ್ತಿ ಆಗುತ್ತೆ ಸೊ ನಾವೇನು ಮಾಡೋಣ ಒಂದು ಚೌಕಣ ಹತ್ತಿದೆ ಅಂತ ಇಟ್ಕೊಳ್ಳೋಣ ಸೊ ನಾಲ್ಕು ಬದಿ ಎಷ್ಟಿರುತ್ತೆ ಹತ್ತು ಹತ್ತು ಇರುತ್ತೆ ಈ ಚೌಕದ ವಿಸ್ತೀರ್ಣ ಏನಾಗುತ್ತೆ ಇವಾಗ ಬಾಹು ಇಂಟು ಬಾಹು ಅಂದರೆ ಟೆನ್ ಇಂಟು ಟೆನ್ ಎಷ್ಟಾಗುತ್ತಪ್ಪ ನೂರಾಗುತ್ತೆ ಸೊ ಏನು ಮಾಡಿರ್ತಾರೆ ಮಿಸ್ಟೇಕ್ ಮಾಡಿರ್ತಾರೆ ಟೆನ್ ಇದ್ದಲ್ಲಿ ಏನು ಮಾಡಿರ್ತಾರೆ ಟೆನ್ ಪರ್ಸೆಂಟ್ ಅಧಿಕ ಈಗ ಹತ್ತು ಪರ್ಸೆಂಟಿಗೆ ಹತ್ತಕ್ಕೆ ಹತ್ತು ಪರ್ಸೆಂಟ್ ಮಾಡಿದರೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಹಾಗಾಗಿ ಎಸ್ಲಿ ಇಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಆಗುತ್ತೆ ಸೊ ನೋಡಿರಿ ಪ್ರತಿಯೊಂದು ಬದಿನೋರು ಹನ್ನೊಂದು 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 ಅಂತ ಮಾಡ್ತಾರೆ ಹಾಗಾದರೆ ಶೇಕಡಾವರು ಎಷ್ಟು ಆಯಿತು ಅಂತ ಕೇಳಿದ್ದಾರೆ ನೋಡಿ ಬಾಹು ಇಂಟು ಬಾಹು ಮಾಡಿದಾಗ ವಿಸ್ತೀರ್ಣ ಎಷ್ಟು ಬರುತ್ತೆ ನೂರ ಇಪ್ಪತ್ತೊಂದು ಬರುತ್ತೆ ಅಲ್ಲಿ ನೂರು ರೂಪಾಯಿ ಆಗಬೇಕು ನೂರು ಆಗಬೇಕಿತ್ತು ನೂರು ಇಪ್ಪತ್ತೊಂದು ಆಗಿದೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಇಪ್ಪತ್ತೊಂದು ಆಗುತ್ತೆ ಟ್ವೆಂಟಿ ಒನ್ ಯಾವುದಕ್ಕಾಗತ್ತಪ್ಪ ನೂರಕ್ಕಾಗುತ್ತೆ ಹಾಗಾದರೆ ಎಷ್ಟು ಅವ್ರಿಗೆ ಡಿಫ್ರೆನ್ಸ್ ಬರುತ್ತೆ ಅಂದರೆ ಇಪ್ಪತ್ತೊಂದು ಶೇಕಡಾವಾರ ಅವರಿಗೆ ಡಿಫ್ರೆನ್ಸ್ ಬರುತ್ತೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಚೌಕದ ಒಂದು ಬದಿಯವ್ರದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೊ ನಾವು ಚೌಕದ ಒಂದು ಬದಿನ ಏನು ಹತ್ತು ಅಂತ ತೊಗೊಂಡೀವಿ ಸೊ ಇದು ಹತ್ತೇನಿದೆಯಲ್ಲ ಇದು ನಾಲ್ಕು ಕಡೆ ಹತ್ತೇ ಇರುತ್ತೆ ಯಾಕಂದರೆ ಚೌಕದ ಎಲ್ಲ ಭಾವಗಳು ಸಮವಾಗಿರ್ತವೆ ಸೊ ಇಲ್ಲಿ ನೆಕ್ಸ್ಟ್ ಇಕ್ವೆಷನಲ್ಲಿ ಏನಾಗುತ್ತೆ ಅಂದರೆ ಹತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಇದು ಟೆನ್ ಇಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಮಗೇನು ಕೇಳಿದರೆ ಒನ್ ಟೆನ್ ಪರ್ಸೆಂಟ್ ಈಕ್ವಲ್ ಟು ವಾಟ್ ಸೊ ಇಲ್ಲಿ ನೋಡಿರಿ ಒನ್ ಟೆನ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಇಲ್ಲಿ ನೊಂದು ಬರುತ್ತೆ ಸೊ ಆ ಹಣ್ಣೊಂದನ್ನು ನಾವು ಬಾಹು ಇಂಟು ಬಾಹು ಮಾಡಿದಾಗ ನೂರಿಪ್ಪತ್ತೊಂದು ವಿಸ್ತೀರ್ಣ ಬರುತ್ತೆ ಡಿಫ್ರೆನ್ಸ್ ಎಷ್ಟಾಗುತ್ತಪ್ಪ ಅಂದರೆ ಇಪ್ಪತ್ತೊಂದು ಡಿಫ್ರೆನ್ಸ್ ಆಗುತ್ತೆ ಯಾವುದಕ್ಕೆ ನೂರಕ್ಕೆ ಹಾಗಾಗಿ ಶೇಕ್ ಡಾವರ್ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತೊಂದು ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎರಡು ಲೋಟಗಳಲ್ಲಿ ಅನುಕ್ರಮವಾಗಿ ಹಾಲು ಮತ್ತು ನೀರಿನ ಪ್ರಮಾಣ ಟೂ ಇಷ್ಟು ಒನ್ ಮತ್ತು ಒನ್ ಇಷ್ಟು ತ್ರೀ ಅನುಪಾತದ ಮಿಶ್ರಣವಿದೆ ಅವೆರಡನ್ನು ಇಡಿಯಾಗಿ ಮೂರನೇ ಧಾರಕಕ್ಕೆ ಸೇರಿಸಲಾಗಿದೆ ನೀರು ಹಾಗೂ ಹಾಲಿನ ಅನುಪಾತ ಮೂರನೇ ಧಾರಕದಲ್ಲಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎರಡು ಲೋಟಗಳಲ್ಲಿ ಹಾಲು ಮತ್ತು ನೀರಿನ ಅನುಪಾತ ಇದೆ ಎಷ್ಟಿದೆ ಅಪ್ಪ ಅಂದರೆ ಒಂದರಲ್ಲಿ ಟೂ ಇಷ್ಟು ಒನ್ ಇದೆ ಇನ್ನೊಂದರಲ್ಲಿ ಒನ್ ಇಷ್ಟು ತ್ರೀ ಇದೆ ಅದನ್ನೇನು ಮಾಡಿದರೆ ಈ ಮಿಶ್ರಣ ಮೂರನೇ ಧಾರಕಕ್ಕೆ ಹಾಕಿದ್ದಾರೆ ಹಾಗಾದರೆ ಅಲ್ಲಿರುವ ಅನುಪಾತ ಎಷ್ಟು ಅಂತ ಕೇಳಿದರೆ ಸೊ ನೋಡ್ರಿ ಇವೆರಡನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಸಿಂಪಲ್ಲು ಟು ಪ್ಲಸ್ ಒನ್ ಮಾಡಿದಾಗ ಎಷ್ಟಾಯಿತು ತ್ರೀ ಯೂನಿಟ್ಸ್ ಆಯಿತು ತ್ರೀ ಪ್ಲಸ್ ಒನ್ ಮಾಡಿದಾಗ ಫೋರ್ ಯೂನಿಟ್ಸ್ ಆಯಿತು ಸೊ ಇವೆರಡೂ ಆ್ಯಡ್ ಮಾಡಬೇಕಾದ್ರೆ ಈ ಯೂನಿಟ್ಸ್ಗಳು ಸೇಮ್ ಇರಬೇಕು ಟೋಟಲ್ ಯೂನಿಟ್ಸ್ ಸೇಮ್ ಇರಬೇಕು ಆವಾಗ ಮಾತ್ರ ನೀವೇನಂದರೆ ಇವನ್ನ ಈಸಿಯಾಗಿ ಆ್ಯಡ್ ಮಾಡ್ಬೋದು ಸೊ ಅದಕ್ಕೆ ಏನು ಮಾಡೋಣ ಇಲ್ಲಿ ತ್ರೀ ಇದೆ ಇಲ್ಲಿ ಫೋರ್ ಇದೆ ತ್ರೀ ಮತ್ತು ಫೋರ್ ಇದೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಟ್ವೆಲ್ವ್ ಆಗುತ್ತೆ ಸೊ ನೀವು ಇಲ್ಲಿ ಟ್ವೆಲ್ವ್ ಆದರೆ ಟ್ವೆಲ್ವ್ ಎಲ್ ಸಿ ಎಮ್ ಆದರೆ ಈ ಟ್ವೆಲ್ವ್ ಬರೋಕ್ಕೆ ಎಷ್ಟು ಇಂಟು ಮಾಡಬೇಕು ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಫೋರ್ ಇಲ್ಲಿ ಈ ಕಡೆ ತ್ರೀ ಮಾಡಬೇಕಾಗುತ್ತೆ ಸೊ ನೋಡಿರಿ ಫಸ್ಟ್ ಈಕ್ವೆಷನ್ನೇ ನೀವು ಇಂಟು ಫೋರ್ ಮಾಡ್ತೀರಾ ಸೆಕೆಂಡ್ ವಿಕೇಶ್ವನಿ ನೀವು ಇಂಟು ತ್ರೀ ಮಾಡ್ತೀರಾ ಸೊ ಫೋರ್ ಇಂಟು ಟು ಎಷ್ಟಾಗುತ್ತೆ ಆಗುತ್ತೆ ಫೋರ್ ಇಂಟು ಒನ್ ಫೋರ್ ಆಗುತ್ತೆ ಮೂರು ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಸೊ ಇಲ್ಲಿ ಎಷ್ಟು ರೇಷೋ ಆಗುತ್ತೆ ನೋಡ್ರಿ ಎಂಟು ಮೂರು ಹನ್ನೊಂದು ಒಂಬತ್ತು ನಾಲ್ಕು ಹದಿಮೂರು ಲೆವೆನ್ ಇಷ್ಟು ತ್ರೀ ಆಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ರೇ ಆಗುತ್ತೆ ಸೊ ತುಂಬ ಸಿಂಪಲ್ಲು ಯಾವಾಗಲಾದರೂ ಮಿಶ್ರಣ ಮಾಡ್ಬೇಕಾದ್ರೆ ಈ ಟೂ ಇಷ್ಟು ಒನ್ ಒನ್ ಇಷ್ಟು ತ್ರೀ ಇದೆಯಲ್ಲ ಈ ಯೂನಿಟ್ಸು ಸೇಮ್ ಇರಬೇಕು ಸೊ ಆ ಯೂನಿಟ್ನ ಸ್ನೇಹ್ ಮಾಡಕ್ಕೆ ನಾನೇನು ಮಾಡಿದ್ದೀನಿ ಎಲ್ಸಿಯಮ್ ತೊಗೊಂಡಿದ್ದೀನಿ ಎಮ್ ತೊಗೊಂಡಾಗ ಪ್ರತಿಯೊಂದರಲ್ಲೂ ಹನ್ನೆರಡು ಯೂನಿಟ್ಸ್ ಆಗಬೇಕು ಸೊ ಬಟ್ ಇಲ್ಲಿ ಮೂರು ಯೂನಿಟ್ಸ್ ಇದೆ ಹಾಗಾಗಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕಂದ್ರೆ ಫೋರ್ ಯೂನಿಟ್ಸ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸೊ ಉತ್ತರ ನೋಡಿರಿ ಎಷ್ಟು ಅಂದರೆ ಲೆವೆನ್ ಇಷ್ಟು ತರ್ಟೀನ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಪಾತ್ರೆ ಒಂದರಲ್ಲಿ ನಲ್ವತ್ತು ಲೀಟ್ರ್ ಹಾಲಿದೆ ಈ ಧಾರಕದಿಂದ ಎಂಟು ಲೀಟ್ರ್ ಹಾಲನ್ನು ತೆಗೆದುಕೊಂಡು ಅಷ್ಟೇ ಪ್ರಮಾಣದ ನೀರು ಸೇರಿಸಲಾಯಿತು ಈ ಪ್ರಕ್ರಿಯೆಯನ್ನು ಎರಡು ಬಾರಿ ಪುನರಾವರ್ತಿಸಿದಾಗ ಅಲ್ಲಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಥರ ಕ್ವಶನ್ಸ್ ಬಂದಾಗ ಒಂದು ಫಾರ್ಮುಲಾ ಇದೆ ಏನಪ್ಪ ಅಂದರೆ ವೈ ಇಂಟು ಒನ್ ಬೈ ಒನ್ ಮೈನಸ್ ಎಕ್ಸ್ ಬೈ ರೆಷ್ಟು ಎನ್ ಅಂತ ಸೊ ಇಲ್ಲಿ ವೈ ಬಂದ್ಬಿಟ್ಟು ಇನಿಷಿಯಲ್ಲು ಇಲ್ಲಿ ಬಂದ್ಬಿಟ್ಟು ಎಷ್ಟು ರಿಪ್ಲೇಸ್ ಮಾಡ್ತೀರಿ ಅಂತ ಎನ್ ಅಂದರೆ ನಂಬರ್ ಆಫ್ ಟೈಮ್ಸ್ ಅಂತ ಸೊ ನೋಡ್ರಿ ಇಲ್ಲಿ ವೈ ಎಷ್ಟಿದೆ ಇನಿಷಿಯಲ್ ಎಷ್ಟಿರುತ್ತಪ್ಪ ನಮಗೆ ಮಿಶ್ರಣ ಅಂದರೆ ನಲ್ವತ್ತು ಲೀಟ್ರ್ ಇರುತ್ತೆ ಅದೇ ಥರನಾಗೆ ಒನ್ ಮೈನಸ್ ಎಕ್ಸ್ ಎಷ್ಟಿದೆ ಪ್ರತಿ ಸರಿ ಎಷ್ಟು ಮಾಡ್ತೀವಿ ನಾವು ಎಂಟು ಲೀಟ್ರನ್ನ ಚೇಂಜ್ ಮಾಡ್ತೀವಿ ಸೊ ಇಲ್ಲಿ ಎಂಟು ಬರುತ್ತೆ ಡಿವೈಡೆಡ್ ಬೈ ಇನಿಷಿಯಲ್ ಇರುತ್ತೆ ಈ ಪ್ರೊಸೆಸನ್ನು ಎಷ್ಟು ಮಾಡ್ತೀವಿ ಫಸ್ಟು ಒನ್ ಟೈಮ್ ಮಾಡಿರ್ತಾರೆ ಆಮೇಲೆ ಎರಡು ಟೈಮ್ ಮಾಡ್ತಾರೆ ಟೋಟಲಾಗಿ ಎಷ್ಟು ಟೈಮ್ ಆಗುತ್ತೆ ಮೂರು ಟೈಮ್ ಆಗುತ್ತೆ ಸೊ ಇಲ್ಲಿ ಮಾಡಿರಿ ಇಲ್ಲಿ ನೋಡಿರಿ ಒಂದಲೇ ಎಂಟು ಐದಲೇ ಸೊ ಇವಾಗ ಏನು ಹೋಯ್ತು ಅಂದರೆ ಫೋರ್ಟಿ ಒನ್ ಮೈನಸ್ ಒನ್ ಬೈ ಫೈವ್ ಎಷ್ಟು ತ್ರೀ ಆಯಿತು ಸೊ ನೋಡ್ರಿ ಇಲ್ಲಿ ಒನ್ ಇದೆ ಇಲ್ಲಿ ಫೈವ್ ಇದೆ ಡಿನಾಮಿನೇಟ್ರಿ ಸೇಮ್ ಮಾಡ್ಕೊಳ್ಳೋಣ ಫೋರ್ಟಿ ಇಂಟು ಏನಾಗುತ್ತಪ್ಪ ಎಲ್ ಸಿ ಎಮ್ ತೊಗೊಂಡಾಗೆ ಫೈವ್ ಆಗುತ್ತೆ ಇಲ್ಲಿ ಫೈ ಇದೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕೂಡ ಫೈವ್ ಬರುತ್ತೆ ಮೈನಸ್ ಒನ್ ಇಂಟು ತ್ರೀ ಆಗುತ್ತೆ ಇಲ್ಲೇನು ಬರುತ್ತಂದ್ರೆ ನಿಮಗೆ ಫೋರ್ಟಿ ಇಂಟು ಫೋರ್ ಕ್ಯೂಬ್ ಡಿವೈಡೆಡ್ ಬೈ ಫೈವ್ ಕ್ಯೂಬ್ ಆಗುತ್ತೆ ಸೊ ನೋಡಿರಿ ಫೋರ್ಟಿ ಇಂಟು ಫೋರ್ ಇಂಟು ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಫೈವ್ ಇಂಟು ಫೈವ್ ಇಂಟು ಫೈವ್ ಆಗುತ್ತೆ ಸೊ ನೋಡಿರಿ ಐದು ಐದೇಂಟಲೇ ಸೊ ಇಲ್ಲಿ ಇವ್ಯಾವುದು ಕ್ಯಾನ್ಸಲ್ ಆಗೋಲ್ಲ ಸೊ ಅದಕ್ಕೆ ನಾವು ಇದನ್ನು ಮಾಡ್ಕೊಂಬಿಡೋಣ ಎಂಟು ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡು ನಾಲ್ಕಲೆ ನಾಲ್ಕೆರಡಲೆ ಎಂಟು ನಾಲ್ಕು ಮೂರಲೆ ಹನ್ನೆರಡು ನೂರಿಪ್ಪತ್ತೆಂಟು ನೂರ ಇಪ್ಪತ್ತೆಂಟು ನಾಲ್ಕುಲೇ ಎಷ್ಟಾಗತ್ತಪ್ಪ ಎಂಟು ನಾಲ್ಕಲೆ ಮೂವತ್ತೆರಡು ನಾಲ್ಕೆರಡೇ ಎಂಟು ಪ್ಲಸ್ ಮೂರು ಹನ್ನೊಂದು ಕೈಲ ಬಂತು ಒಂದು ನಾಲ್ಕೊಂದೇ ನಾಲ್ಕು ಐನೂರ ಹನ್ನೆರಡು ಆಯಿತು ಸೊ ಮೇಲ್ಗಡೆ ಐನೂರ ಹನ್ನೆರಡು ಆಯಿತು ಕೆಳಗಡೆದು ಇಪ್ಪತ್ತೈದು ಆಯಿತು ಸೊ ಈ ಥರ ಇಕ್ವೇಷನ್ಸ್ ಇದ್ದಾಗ ನೀವೇನು ಮಾಡಿರಿ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮಾಡೋದ್ಕಿಂತ ಮಲ್ಟಿಪ್ ಮಲ್ಟಿಪ್ಲೈಡ್ ಇಂಟು ಫೋರ್ ಮಾಡಿರಿ ಯಾಕಂತ ಹೇಳ್ತೀನಿ ಟ್ವೆಂಟಿ ಫೈವ್ ಇಂಟು ಫೋರ್ ಆದಾಗ ಏನಾಗುತ್ತೆ ನಿಮ್ಮ ಕೆಳಗಡೆ ಡಿನೋಮೀಟ್ರೆ ಹಂಡ್ರೆಡ್ ಆಗುತ್ತೆ ಸೊ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ನೀವು ಟ್ವೆಂಟಿ ಫೈ ಫೈ ಟ್ವೆಲ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮಾಡೋಕೋದ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈಗ ನೋಡಿರಿ ಫೈ ಟ್ವೆಲ್ ಇಂಟು ಫೋರ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಫೈ ಟ್ವೆಲ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ತೌಸಂಡ್ ಟ್ವೆಂಟಿ ಫೋರ್ ಬರುತ್ತೆ ತೌಸಂಡ್ ಟ್ವೆಂಟಿ ಫೋರ್ ಇಂಟು ಟೂ ಮಾಡಿದಾಗ ಟೂ ತೌಸಂಡ್ ಫೋರ್ಟಿ ಏಯ್ಟ್ ಬರುತ್ತೆ ಸೊ ಇವಾಗ ನೋಡಿರಿ ಕೆಳಗಡೆ ಎರಡು ಪೂಜೆ ಇದೆ ಇಲ್ಲಿ ಇದು ಆಗಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ಟ್ವೆಂಟಿ ಪಾಯಿಂಟ್ ಫೋರ್ ಏಯ್ಟ್ ಲೀಟರ್ಸ್ ಬರುತ್ತೆ ಸೊ ಹೀಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಟ್ವೆಂಟಿ ಫೈಂಟ್ ಫೋರ್ ಏಯ್ಟ್ ಲೀಟರ್ಸ್ ಆಗುತ್ತೆ ಸೊ ಮೇನ್ ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಅಂದರೆ ಫಾರ್ಮುಲಾ ವೈ ಇಂಟು ಒನ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಹೋಲ್ ರೆಸ್ಟ್ ಟು ಎನ್ ಈ ಫಾರ್ಮುಲಾನ ನೆನ್ಪಿಟ್ಕೋರಿ ಈ ಥರದ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ನೀವು ಈ ಫಾರ್ಮುಲಾ ಹಾಕಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಎರಡು ಸಾವಿರದ ಏಳರ ಕ್ಯಾಲೆಂಡರ್ ಹಾಗೆ ಮತ್ತು ಯಾವ ವರ್ಷದ ಕ್ಯಾಲೆಂಡರ್ ಅಂತ ಇರುತ್ತೆ ಸೊ ಎರಡು ಸಾವಿರದ ಏಳರ ಕ್ಯಾಲೆಂಡರ್ ಇರುತ್ತಲ್ಲಪ್ಪ ಅದು ಮತ್ತು ಯಾವ ವರ್ಷ ಪುನರಾವರ್ತನೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಫ ಆಪ್ಷನಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೂ ಕೊಟ್ಟಿದ್ದಾರೆ ಸೊ ನಾವು ಎರಡು ಸಾವಿರದ ಹದಿನೆಂಟರವರೆಗೂ ಬರ್ಕೊಳ್ಳೋಣ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಸೊ ಇಲ್ಲಿ ನೋಡಿರಿ ಎರಡು ಸಾವಿರದಿಂದ ಏಳರಿಂದ ಎರಡು ಸಾವಿರದ ಎಂಟಕ್ಕೆ ಎಷ್ಟು ಆಡ್ಡೇಟ್ಸ್ ಇರುತ್ತೆ ಅಂದರೆ ಒನ್ ಆಡ್ ಡೇಸ್ ಇರುತ್ತೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಒಂಬತ್ತಕ್ಕೆ ಎರಡು ಆಡ್ ಡೇಸ್ ಇರುತ್ತೆ ಅಂದರೆ ಇದು ಲೀಪ್ ಇಯರ್ ಅಧಿಕ ವರ್ಷ ನೆನ್ಪಿಟ್ಕೋರಿ ಇದು ಲೀಪ್ ಇಯರ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತಿಕ್ಕ ಒಂದು ಆಡ್ ಇಯರ್ ಇರುತ್ತೆ ಒಂದು ಆಡ್ ಡೇ ಇರುತ್ತೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹನ್ನೊಂದು ಕೂಡ ಒನ್ ಆಡ್ ಡೇ ಇರುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೆರಡಕ್ಕೆ ಕೂಡ ಎಷ್ಟು ಆಡ್ಡೇ ಇರುತ್ತೆ ಅಂದರೆ ಒನ್ ಆಡ್ ಡೇ ಇರುತ್ತೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರಕ್ಕೆ ಎರಡು ಆಡ್ ಡೇ ಇರುತ್ತೆ ಯಾಕಂದರೆ ಇದು ಲೀಪ್ ಇಯರ್ ಅದೇ ಥರ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನಾರಕ್ಕೆ ಒನ್ ಆಡ್ ಡೇ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೈದಕ್ಕೆ ಒನ್ ಲೀಪ್ ಒನ್ ಆಡ್ ಡೇ ಇರುತ್ತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನಾರಕ್ಕೂ ಕೂಡ ಒಂದು ಆಡ್ ಡೇ ಇರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೇಳಕ್ಕೆ ಎರಡು ಆಡ್ ಡೇ ಇರುತ್ತೆ ಯಾಕಂದರೆ ಇದು ಲೀಪ್ ಇಯರ್ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೆಂಟಕ್ಕೆ ಒನ್ ಆಡ್ ಡೇ ಇರುತ್ತೆ ಸೊ ನೋಡಿರಿ ಫಸ್ಟ್ ಟೂ ತೌಸಂಡ್ ಫೋರ್ಟೀನಿಗೆ ನೋಡೋಣ ನೋಡಿರಿ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಈ ಒಂಬತ್ತು ಏಳರಿಂದ ಸಂಪೂರ್ಣವಾಗಿ ಭಾಗ ಆಗೋಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕು ಬರೋಲ್ಲ ನೆಕ್ಸ್ಟ್ ನೋಡಿರಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಏಳರಿಂದ ಭಾಗ ಆಗೋಲ್ಲ ಹಾಗಾಗಿ ಎರಡು ಸಾವಿರದ ಹದಿನೈದು ಬರೋಲ್ಲ ನೆಕ್ಸ್ಟ್ ನೋಡಿರಿ ಹತ್ತು ಪ್ಲಸ್ ಒಂದು ಹನ್ನೊಂದು ಹನ್ನೊಂದು ಇಂಟು ಹನ್ನೊಂದು ಪ್ಲಸ್ ಎರಡು ಹದಿಮೂರು ಹದಿಮೂರು ಏಳರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ ಆಗುತ್ತೆ ಹದಿಮೂರು ಆಗಲ್ಲ ಹಾಗಾಗಿ ಎರಡು ಸಾವಿರದ ಹದಿನೇಳು ಬರೋಲ್ಲ ಎರಡು ಸಾವಿರದ ಹದಿನೆಂಟು ಬರುತ್ತೆ ಯಾಕಂದರೆ ಹದಿನಾಲ್ಕು ಆಡ್ ಡೇ ಬರುತ್ತೆ ಸೊ ಏಳರಿಂದ ಇದು ಕಂಪ್ಲೀಟ್ ಸಂಪೂರ್ಣವಾಗಿ ಭಾಗ ಆಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟಾಗುತ್ತೆ ಸೊ ಇಲ್ಲಿ ಉತ್ತರ ಎಷ್ಟಾಗುತ್ತೆ ಅಂದರೆ ಟೂ ತೌಸಂಡ್ ಏಯ್ಟೀನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಮೂರು ವಿಭಿನ್ನ ವೃತ್ತಗಳಲ್ಲಿ ವಾಹನ ದೀಪಗಳು ನಾಲ್ಕು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ ಮತ್ತು ನಲವತ್ತೆಂಟು ಸೆಕೆಂಡ್ಗಳ ಅನಂತರದಲ್ಲಿ ಬದಲಾಗುತ್ತವೆ ಇವು ಎಲ್ಲವೂ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬ ಒಮ್ಮೆಗೆ ಬದಲಾದವು ಮತ್ತು ಯಾವಾಗ ಬದಲಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಮೂರ ವಿಭಿನ್ನ ವಾಹನ ದೀಪಗಳಿವೆ ಅವೇನು ಮಾಡ್ತಾವಪ್ಪ ಅಂದರೆ ನಾಲ್ಕು ಸೆಕೆಂಡು ಇಪ್ಪತ್ತೈದು ಸೆಕೆಂಡು ಮತ್ತು ನಲವತ್ತೆಂಟು ಸೆಕೆಂಡಿಗೆ ಈಗ ಒಂದ್ಸರಿ ಬದಲಾವಣೆ ಆಗ್ತವೆ ಅವು ಎರಡು ಇಪ್ಪತ್ತು ಕೊಂಬ ಬದಲಾವಣೆ ಆದರೆ ಮತ್ತೆ ಯಾವಾಗ ಬದಲಾವಣೆ ಒಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಈ ಪ್ರಾಬ್ಲಮ್ ಇದ್ದಾಗ ನೀವು ಏನು ಮಾಡಬೇಕಂದ್ರೆ ಮೂರರದ್ದು ಲಸ ತೆಗಿಬೇಕು ಅಂದರೆ ಎಲ್ ಸಿ ಎಮ್ ತೆಗಿಬೇಕು ಸೊ ನೋಡಿರಿ ಇಲ್ಲಿ ಫ್ಯಾಕ್ಟ್ರೈಸೇಷನ್ ಮಾಡೋಣ ಫೋರ್ ಫೈವ್ ಇಂಟು ಫೈ ಟ್ವೆಲ್ವ್ ಇಂಟು ಫೋರ್ ಸೊ ಇಲ್ಲಿ ಅಗದಿ ಕಾಮನ್ ಫ್ಯಾಕ್ಟರ್ ಇರೋದು ಫೋರು ಫೋರ್ ಕಾಮನ್ ತಗೋರಿ ಏನು ಉಳಿತಪ್ಪ ಇಂಟು ಫೈವ್ ಇಂಟು ಫೈವ್ ಇಂಟು ಟ್ವೆಲ್ವ್ ಉಳಿತು ಇಲ್ಲಿ ನೋಡಿರಿ ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ತೈದಲೇ ನೂರು ನೂರು ಹನ್ನೆರಡಲೆ ಹನ್ನೆರಡು ನೂರು ಈ ಹನ್ನೆರಡು ನೂರು ಏನಿದೆ ಅಲ್ಲಪ್ಪ ಸೆಕೆಂಡ್ಸಲ್ಲಿದೆ ಸೆಕೆಂಡ್ಸಲ್ಲಿದೆ ಯಾಕಂದರೆ ಪ್ರತಿಯೊಂದು ಸೆಕೆಂಡ್ಸ್ ಕೊಟ್ಟಿದ್ದಾರೆ ಏನು ಮಾಡಬೇಕಿದ್ರೆ ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು ಸೊ ಹನ್ನೆರಡು ನೂರು ಸೆಕೆಂಡ್ಸ್ನ ನಿಮಿಷಕ್ಕೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಹಾಗಾಗಿ ಟ್ವೆಲ್ವ್ ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಿದರೆ ನಿಮ್ಗೆ ನಿಮಿಷ ಬರುತ್ತೆ ಈ ಸೊಣ್ಣೆ ಈ ಸೊಣ್ಣೆ ಕ್ಯಾನ್ಸಲ್ ಆಗುತ್ತೆ ಆರೊಂದಲೇ ಆರೆಡಲೇ ಸೊ ಎಷ್ಟು ನಿಮಿಷ ಆಗುತ್ತಪ್ಪ ಅಂದರೆ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಅವು ಎರಡು ಇಪ್ಪತ್ತಕ್ಕೊಂದು ಸರಿ ಚೇಂಜ್ ಆಗಿದ್ರೆ ಮತ್ತೆ ಯಾವಾಗ ಚೇಂಜ್ ಆಗುತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಅಂದರೆ ಎರಡು ನಲ್ವತ್ತಕ್ಕೆ ಚೇಂಜ್ ಆಗುತ್ತೆ ಇಲ್ಲಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಟ್ವೆಲ್ ಫೋರ್ಟಿ ಎ ಎಮ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈಗಿನ ಈಗಿನಿಂದ ಹತ್ತು ವರ್ಷಗಳ ನಂತರ ಅಪ್ಪ ಮತ್ತು ಅಪ್ಪ ಹಾಗೂ ಮಗನ ವಯಸ್ಸಿನ ಅನುಪಾತ ಫೈ ಇಷ್ಟು ತ್ರೀ ಇರುತ್ತದೆ ಹತ್ತು ವರ್ಷಗಳ ಮೊದಲು ತ್ರೀ ಇಷ್ಟು ಒನ್ ಇತ್ತು ಇಂದು ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ ನೋಡಿರಿ ಹತ್ತು ವರ್ಷದ ನಂತರ ಅಂದರೆ ಟೆನ್ ಇಯರ್ಸ್ ಲೇಟರ್ ಅಪ್ಪ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟಿದೆ ಅಪ್ಪ ಅಂದರೆ ಫೈ ಇಷ್ಟು ತ್ರೀ ಇದೆ ನೆಕ್ಸ್ಟ್ ಏನಂದರೆ ಹತ್ತು ವರ್ಷಗಳ ಮೊದಲು ಟೆನ್ ಇಯರ್ಸ್ ಅರ್ಲಿ ಅಪ್ಪ ಮತ್ತು ಮಗನ ಅನುಪಾತ ಎಷ್ಟಿದೆ ಅಪ್ಪ ಅಂದರೆ ತ್ರೀ ಇಷ್ಟು ಒನ್ ಇದೆ ನಮಗೇನು ಕೇಳಿದರೆ ಪ್ರಸೆಂಟ್ ರೇಷ್ಯೋ ಕೇಳಿದರೆ ಪ್ರೆಸೆಂಟ್ ರೇಷ್ಯೋ ಆಫ್ ಫಾದರ್ ಆ್ಯಂಡ್ ಸನ್ ಸೊ ನೋಡ್ರಿ ಈ ಐದರಿಂದ ಮೂರಕ್ಕೆ ಎಷ್ಟು ಪಾರ್ಟ್ ಡಿಫ್ರೆನ್ಸ್ ಇದೆ ಎರಡು ಪಾರ್ಟ್ ಡಿಫ್ರೆನ್ಸ್ ಇದೆ ಮೂರಿಂದ ಒಂದಕ್ಕೆ ಎರಡು ಪಾರ್ಟ್ ಡಿಫ್ರೆನ್ಸ್ ಇದೆ ಸೊ ಇದು ಮೈನಸ್ ಟೆನ್ ಇಯರ್ಸ್ ಇದು ಪ್ಲಸ್ ಟೆನ್ ಇಯರ್ಸ್ ಅಂದರೆ ಟೋಟಲಾಗಿ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ ಇಲ್ಲಿ ಟ್ವೆಂಟಿ ಇಯರ್ಸ್ ಡಿಫ್ರೆನ್ಸ್ ಇದೆ ಸೊ ನೋಡ್ರಿ ಎರಡು ಪಾರ್ಟ್ ಚೇಂಜ್ ಆದಾಗ ಇಪ್ಪತ್ತು ವರ್ಷ ಚೇಂಜ್ ಆಗಿದೆ ಇಲ್ಲೂ ಕೂಡ ಎರಡು ಪಾರ್ಟ್ ಚೇಂಜ್ ಆದಾಗ ಇಪ್ಪತ್ತು ವರ್ಷ ಚೇಂಜ್ ಆಗಿದೆ ನಮಗೇನು ಕೇಳಿದ್ದಾರೆ ಒಂದು ಅಂತ ಕೇಳಿದ್ದಾರೆ ಅಂದರೆ ಪ್ರೆಸೆಂಟ್ ಏಜ್ ಏಜ್ ಅಂದರೆ ಇಲ್ಲೇನಾಗುತ್ತೆ ಬರೀ ಹತ್ತು ವರ್ಷ ಚೇಂಜ್ ಆಗುತ್ತೆ ಅಂದರೆ ಏನಾಗಬೇಕು ಇಲ್ಲ ಅಂದರೆ ಒಂದು ಪಾರ್ಟ್ ಮಾತ್ರ ಚೇಂಜ್ ಆಗಬೇಕು ಅದು ಫೈವ್ ಮೈನಸ್ ಒನ್ ಇಷ್ಟು ತ್ರೀ ಮೈನಸ್ ಒನ್ ಆದರೂ ಆಗ್ಬೋದು ಅಥವಾ ತ್ರೀ ಪ್ಲಸ್ ಒನ್ ಇಷ್ಟು ಒನ್ ಪ್ಲಸ್ ಒನ್ ಯಾವುದಾದ್ರೂ ಒಂದು ಮಾಡಿರಿ ಇಲ್ಲಿಂದ ಹತ್ತು ವರ್ಷ ಮೇಲೆ ತೊಗೋರಿ ಅಥವಾ ಇಲ್ಲಿಂದ ಹತ್ತು ವರ್ಷ ಕೆಳಗೆ ತೊಗೋರಿ ನೋಡಿರಿ ಟು ಪಾರ್ಟ್ ಟು ಟ್ವೆಂಟಿ ಇದೆ ಟೆನ್ ಪಾರ್ಟ್ ಟು ಒನ್ ಟೆನ್ ಇಯರ್ಸ್ ಇಯರ್ಸಿಗೆ ಟು ಒನ್ ಪಾರ್ಟ್ ಆಗುತ್ತೆ ಹಾಗಾಗಿ ನಾನು ಇದರಿಂದ ಒನ್ ಪಾರ್ಟ್ ಮೈನಸ್ ಮಾಡ್ತಿದ್ದೀನಿ ಅವಾಗ ಎಷ್ಟು ಬರುತ್ತೆ ನೋಡಿರಿ ಅಥವಾ ಇದರಿಂದ ಒಂದು ಪಾರ್ಟ್ ಜಾಸ್ತಿ ಮಾಡಿರಿ ಫೈವ್ ಮೈನಸ್ ಒನ್ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಇಲ್ಲೇನಾಗುತ್ತೆ ತ್ರೀ ಮೈನಸ್ ಒನ್ ಟೂ ಆಗುತ್ತೆ ಸೊ ಇದೇನಾಗುತ್ತೆ ಅಂದರೆ ಟೂ ಇಷ್ಟು ಒನ್ ಆಗುತ್ತೆ ಇಲ್ಲಿ ಕೂಡ ನೋಡಿರಿ ನಿಮಗೆ ಡೌಟ್ ಇರ್ಬೋದು ತ್ರೀ ಇಷ್ಟು ಒನ್ ಆಗುತ್ತಿಲ್ಲ ಅಂತ ತ್ರೀ ಪ್ಲಸ್ ಒನ್ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಅದೇ ಥರನೇ ಒನ್ ಪ್ಲಸ್ ಒನ್ ಟೂ ಆಗುತ್ತೆ ಎರಡು ಎರಡೊಂದಲೆ ಎರಡೆರಲೆ ಇಲ್ಲಿ ಕೂಡ ರೇಷೋ ಎಷ್ಟು ಬರುತ್ತೆ ಅಂದರೆ ಟೂ ಇಷ್ಟು ಒನ್ ಬರುತ್ತೆ ಸೊ ಈ ಥರ ಮಾಡಿದಾಗ ನಿಮಗೆ ಎಷ್ಟು ಬರುತ್ತಪ್ಪ ಉತ್ತರ ಅಂದರೆ ಟೂ ಇಷ್ಟು ಒನ್ ಬರುತ್ತೆ ನೋಡಿರಿ ಈ ಮೆಥಡ್ನ ಯೂಸ್ ಮಾಡಿರಿ ಪಾರ್ಟ್ಸಲ್ಲಿ ಸಾಲ್ವ್ ಮಾಡೋದು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಎಷ್ಟು ಬೇಗ ಸಾಲ್ವ್ ಮಾಡ್ಬೋದು ನೋಡ್ರಿ ವಿಟಿನ್ ಒನ್ ಮಿನಿಟ್ ಅಥವಾ ತರ್ಟಿ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ಬೋದು ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಟೂ ಇಷ್ಟು ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕಾಲೇಜಿನ ನೂರ ಹತ್ತು ವಿದ್ಯಾರ್ಥಿಗಳ ಸರಾಸರಿ ತೂಕ ಐವತ್ತೈದು ಕೆ ಜಿ ಬಾಲಕರ ಮತ್ತು ಬಾಲಕಿಯರ ಸರಾಸರಿ ತೂಕ ಅನುಕ್ರಮವಾಗಿ ಅರವತ್ತೊಂದು ಕೆ ಜಿ ಮತ್ತು ಐವತ್ತು ಕೆ ಜಿ ಹಾಗಾದರೆ ಕಾಲೇಜಿನ ವಿದ್ಯಾರ್ಥಿನಿಯರ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟು ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೂರ ಹತ್ತು ವಿದ್ಯಾರ್ಥಿಗಳಾಗಿದ್ದಾರೆ ಅವರು ಸರಾಸರಿ ತೂಕ ಎಷ್ಟಿದೆಯಪ್ಪ ಅಪ್ಪ ಅಂದರೆ ನೂರ ಹತ್ತು ವಿದ್ಯಾರ್ಥಿಗಳದು ಐವತ್ತೈದು ಕೆ ಜಿ ಇದೆ ಆಮೇಲೆ ಏನು ಕೇಳಿದ್ದಾರೆ ಅಂದರೆ ಬಾಲಕರು ಮತ್ತು ಬಾಲಕಿಯರದು ಬಾಲಕರದು ಸರಾಸರಿ ತೂಕ ಎಷ್ಟಿದೆಯಪ್ಪ ಅಂದರೆ ಅರವತ್ತೊಂದು ಕೆ ಜಿ ಇದೆ ಬಾಲಕಿಯರದು ಐವತ್ತು ಕೆ ಜಿ ಇದೆ ಹಾಗಾದರೆ ಕಾಲೇಜಿನ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿದಾರೆ ಸೊ ನಾವೇನು ಮಾಡೋಣ ಲೆಟ್ ಎಕ್ಸ್ ಬಿ ಗರ್ಲ್ಸ್ ಅಂತ ಮಾಡೋಣ ಎಕ್ಸ್ ಏನಂದರೆ ವಿದ್ಯಾರ್ಥಿನಿಯರು ಅಂತ ಮಾಡೋಣ ಸೊ ನೋಡ್ರಿ ನಿಮಗೆ ಅವರೇಜ್ ಫಾರ್ಮುಲಾ ಗೊತ್ತಿದೆ ಸರಾಸರಿ ಫಾರ್ಮುಲಾ ಏನಪ್ಪ ಅಂದರೆ ಟೋಟಲ್ ವೇಟ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಅಂತ ಸೊ ನೋಡಿರಿ ಇಲ್ಲಿ ಎವರೇಜ್ ಎಷ್ಟಿದೆಯಪ್ಪ ಅಪ್ಪ ಒನ್ ಟೆನ್ ಇದೆ ಟೋಟಲ್ ಸ್ಟು ಎವರೇಜ್ ಎಷ್ಟಿದೆ ಅಂದರೆ ಐವತ್ತೈದು ಕೆ ಜಿ ಇದೆ ಸಾರಿ ಎವ್ರೇಜ್ ಐವತ್ತೈದು ಕೆ ಜಿ ಇದೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ನೂರ ಹತ್ತು ಜನ ಇದ್ದಾರೆ ಸೊ ನೋಡಿರಿ ನಾನೇನು ಮಾಡ್ತೀನಿ ಅಂದರೆ ಬಾಲಕಿಯರನ್ನ ಎಕ್ಸ್ ಅಂತ ತೊಗೊಂಡಿದ್ದೀನಿ ಹಾಗಾದರೆ ಅವ್ರ ವೇಟ್ ಏನಾಗುತ್ತೆ ಫಿಫ್ಟಿ ಎಕ್ಸ್ ಆಗುತ್ತೆ ಅದೇ ಥರನಾಗಿ ಬಾಲಕರದ್ದು ಏನಾಗುತ್ತಪ್ಪ ಅಂದರೆ ಒನ್ ಟೆನ್ ಮೈನಸ್ ಎಕ್ಸ್ ಆಗುತ್ತೆ ಯಾಕಂದರೆ ಈ ಎಕ್ಸ್ ಅನ್ನೋದು ವಿದ್ಯಾರ್ಥಿನಿಯರಿರ್ತಾರೆ ಅವ್ರದ್ದು ತೂಕ ಎಷ್ಟಿದೆಯಪ್ಪ ಅಂದರೆ ಇಂಟು ಸಿಕ್ಸ್ಟಿ ಒನ್ ಇದೆ ಸೊ ಬಾಲಕಿಯರದ್ದು ಟೋಟಲ್ ವೇಟ್ ಐವತ್ತು ಕೆ ಜಿ ಆಯಿತು ಬಾಲಕರದು ಒನ್ ಟೆನ್ ಮೈನಸ್ ಎಕ್ಸ್ ಇಂಟು ಸಿಕ್ಸ್ಟಿ ಒನ್ ಆಗುತ್ತೆ ಸೊ ಇಲ್ಲಿ ಸ್ಟಪ್ ಶೂಟ್ ಮಾಡಿರಿ ಒನ್ ಟೆನ್ ಮೈನಸ್ ಎಕ್ಸ್ ಇಂಟು ಸಿಕ್ಸ್ಟಿ ಒನ್ ಪ್ಲಸ್ ಫಿಫ್ಟಿ ಎಕ್ಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಒನ್ ಟೆನ್ ಈಕ್ವಲ್ ಟು ಫಿಫ್ಟಿ ಫೈ ಸೊ ಇಲ್ಲಿ ನೋಡ್ರಿ ಸಿಂಪ್ಲಿಫೈ ಮಾಡೋಣ ಫಿಫ್ಟಿ ಫೈ ಇಂಟು ಒನ್ ಟೆನ್ ಈಸ್ ಈಕ್ವಲ್ಟು ನಾನು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಇಲ್ಲೇನಾಗುತ್ತೆ ಸಿಕ್ಸ್ಟಿ ಒನ್ ಇಂಟು ಒನ್ ಟೆನ್ ಮೈನಸ್ ಸಿಕ್ಸ್ಟಿ ಒನ್ ಎಕ್ಸ್ ಪ್ಲಸ್ ಫಿಫ್ಟಿ ಎಕ್ಸ್ ಆಗುತ್ತೆ ಇಲ್ಲಿ ನೋಡಿರಿ ಅರವತ್ತೊಂದು ಎಕ್ಸ್ರಲ್ಲಿ ನೀವು ಐವತ್ತು ಎಕ್ಸ್ ಕಳೆದ್ಬಿಟ್ರೆ ಎಷ್ಟು ಉಳಿಯುತ್ತಪ್ಪ ನಿಮಗೆ ಮೈನಸ್ ಲೆವೆನ್ ಎಕ್ಸ್ ಉಳಿಯುತ್ತೆ ಇಲ್ಲೇನು ಉಳಿಯುತ್ತೆ ಅಂದರೆ ಸಿಕ್ಸ್ಟಿ ಒನ್ ಇಂಟು ಒನ್ ಟೆನ್ ಫಿಫ್ಟಿ ಫೈ ಇಂಟು ಒನ್ ಟೆನ್ ಆಗುತ್ತೆ ಸೊ ನೋಡ್ರಿ ಸಿಕ್ಸ್ಟಿ ಒನ್ ಜಾಸ್ತಿ ಇದೆ ನಾನು ಹಾಗಾಗಿ ಏನು ಮಾಡ್ತೀನಿ ಇದು ಈ ಕಡೆ ಕಳಿಸ್ತೀನಿ ಮೈನಸ್ ಇದೆ ಇದು ನೀ ಕಡೆ ಕಳಿಸಿದರೆ ಪಾಸಿಟಿವ್ ಆಗುತ್ತೆ ಏನಾಗುತ್ತಪ್ಪ ಅಂದರೆ ಲೆವೆನ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಒನ್ ಇಂಟು ಒನ್ ಟೆನ್ ಮೈನಸ್ ಫಿಫ್ಟಿ ಫೈವ್ ಇಂಟು ಒನ್ ಟೆನ್ ಆಗುತ್ತೆ ಸೊ ನೋಡ್ರಿ ನಾನು ಒನ್ ಟೆನ್ನನ್ನು ಕಾಮನ್ ತೊಗೊಂಬಿಡ್ತೀನಿ ಇಲ್ಲೇನು ಉಳಿಯುತ್ತಪ್ಪ ಸಿಕ್ಸ್ಟಿ ಒನ್ ಉಳಿಯುತ್ತೆ ಇಲ್ಲಿ ಮೈನಸ್ ಫಿಫ್ಟಿ ಫೈವ್ ಆಗುತ್ತೆ ಸೊ ನೀವು ಅರವತ್ತೊಂದರಲ್ಲಿ ಐವತ್ತೈದು ಕಳೆದ್ರೆ ಎಷ್ಟು ಉಳಿಯುತ್ತೆ ಆರು ಉಳಿಯುತ್ತೆ ಸೊ ಒನ್ ಟೆನ್ ಇಂಟು ಸಿಕ್ಸ್ ಆಗುತ್ತೆ ಲೆವೆನ್ ಎಕ್ಸ್ ಈಕ್ವಲ್ ಟು ಒನ್ ಟೆನ್ ಇಂಟು ಸಿಕ್ಸ್ ಆಗುತ್ತೆ ಇಲ್ಲಿ ನೋಡ್ರಿ ಹನ್ನೊಂದು ಹನ್ನೊಂದೊಂದಲೇ ಹನ್ನೊಂದು ಹತ್ತಲೆ ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತಪ್ಪ ಟೆನ್ ಪ್ಲಸ್ ಟೆನ್ ಇಂಟು ಸಿಕ್ಸ್ ಮಾಡಿದಾಗ ಸಿಕ್ಸ್ಟಿ ಅಂದರೆ ಅರುವತ್ತು ವಿದ್ಯಾರ್ಥಿನಿಯರ್ ಆಗ್ತಾರೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಅಥವಾ ಆಪ್ಷನ್ ನಂಬರ್ ಬಿ ಸಿಕ್ಸ್ಟಿ ಆಗುತ್ತೆ ತುಂಬ ಸಿಂಪಲ್ ಇದೆ ಅವರೇಜ್ ಫಾರ್ಮುಲಾ ನೆನ್ಪಿಟ್ಕೋರಿ ಎವರೇಜ್ ಫಾರ್ಮುಲಾ ಏನಂದರೆ ಟೋಟಲ್ ವೇಟ್ ಬೈ ಟೋಟಲ್ ನಂಬರ್ ಸೊ ಎವ್ರೇಜ್ ಎಷ್ಟಿತ್ತಪ್ಪ ಅಂದ್ರೆ ಇಲ್ಲಿ ಫಿಫ್ಟಿ ಫೈವ್ ಇತ್ತು ಟೋಟಲ್ ವೇಟ್ ನಾವೇನು ಮಾಡಿದ್ವಿ ವಿದ್ಯಾರ್ಥಿನಿಯರ್ದು ಎಕ್ಸ್ ಅಂತ ತೊಗೊಂಡ್ವಿ ಹಾಗಾಗಿ ವಿದ್ಯಾರ್ಥಿಗಳದ್ದು ಏನಾಗುತ್ತೆ ಅಂದರೆ ಒನ್ ಟೆನ್ ಮೈನಸ್ ಎಕ್ಸ್ ಇಂಟು ಸಿಕ್ಸ್ಟಿ ಒನ್ ಆಗುತ್ತೆ ವಿದ್ಯಾರ್ಥಿನಿಯರ್ದು ಫಿಫ್ಟಿ ಫೈವ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಒನ್ ಟೆನ್ ಮಾಡ್ತೀವಿ ಸೊ ಈ ಕ್ವೆಷನ್ ಸಾಲ್ವ್ ಮಾಡಿದ ನಮಗೆ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಸಿಕ್ಸ್ಟಿ ಕೆ ಜಿ ಬರುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಹದಿನೆಂಟನೇ ಇನಿಂಗ್ಸಲ್ಲಿ ಬ್ಯಾಟ್ಸ್ಮನ್ ನೂರ ಒಂದು ರನ್ ಗಳಿಸುತ್ತಾನೆ ಅದರಿಂದ ಸರಾಸರಿ ನಾಲ್ಕು ಅಧಿಕವಾಗುತ್ತದೆ ಹದಿನೆಂಟನೇ ಇನ್ನಿಂಗ್ಸ್ ನಂತರ ಇದ್ದ ಸರಾಸರಿ ಎಷ್ಟು ಅಂತ ಸೊ ಒಬ್ಬ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ ಅವ್ನು ಹದಿನೆಂಟನೇ ಇನ್ನಿಂಗ್ಸಲ್ಲಿ ನೂರ ಒಂದು ರನ್ ಹೊಡಿತಾನೆ ಹಾಗಾಗಿ ಅವ್ನು ಸರಾಸರಿ ಎಷ್ಟು ಆಗುತ್ತಪ್ಪ ಅಂದರೆ ನಾಲ್ಕು ಅಧಿಕ ಆಗುತ್ತೆ ಹಾಗಾದರೆ ಹದಿನೆಂಟನೇ ಇನ್ನಿಂಗ್ಸ್ ನಂತರ ಇದ್ದ ಸರಾಸರಿ ಎಷ್ಟು ಅಂತ ಸೊ ನೋಡಿರಿ ನಾವು ಹದಿನೆಂಟನೇ ಇನ್ನಿಂಗ್ಸ್ವರೆಗೂ ಸರಾಸರಿ ಏನಂತ ತಿಳ್ಕೊಳ್ಳೋಣ ಲೆಟ್ ಎವರೇಜ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ ಸೊ ಹದಿನೆಂಟನೇ ಇನಿಂಗ್ಸ್ ಆದಮೇಲೆ ಅವ್ರ ಎವರೇಜ್ ಎಷ್ಟು ಜಾಸ್ತಿ ಆಗುತ್ತೆ ನಾಲ್ಕು ಜಾಸ್ತಿ ಆಗುತ್ತೆ ಸೊ ಹದಿನೇಳನೇ ಇನ್ನಿಂಗ್ಸ್ವರೆಗೂ ಅವ್ರದ್ದು ಎವರೇಜ್ ಏನಿರುತ್ತೆ ಸೆವೆಂಟೀನ್ ಪ್ಲಸ್ ಎಕ್ಸ್ ಇರುತ್ತೆ ಹದಿನೆಂಟನೇ ಇನ್ನಿಂಗ್ಸಲ್ಲಿ ಎಷ್ಟು ಹೊಡಿತಾರೆ ಅವರು ನೂರ ಒಂದು ರನ್ ಹೊಡಿತಾರೆ ಸೊ ಟೋಟಲ್ ಎಷ್ಟು ಇನ್ನಿಂಗ್ಸ್ ಅದು ಇಲ್ಲಿ ಹದಿನೆಂಟು ಇನ್ನಿಂಗ್ಸ್ ಅದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅವ್ರದ್ದು ಎಕ್ಸ್ ಪ್ಲಸ್ ಫೋರ್ ಆಗುತ್ತೆ ಸೊ ನೋಡ್ರಿ ಏಯ್ಟೀನ್ ಪ್ರಾಸ್ ಮಲ್ಟಿಪ್ಲೈ ಮಾಡಿರಿ ಏಯ್ಟೀನ್ ಎಕ್ಸ್ ಪ್ಲಸ್ ಸೆವೆಂಟಿ ಟು ಈಸ್ ಈಕ್ವಲ್ ಟು ಸೆವೆಂಟೀನ್ ಎಕ್ಸ್ ಪ್ಲಸ್ ಒನ್ ಜೀರೋ ಒನ್ ಅಂತ ಬರುತ್ತೆ ಸೊ ನೋಡಿರಿ ಇಲ್ಲಿ ಏಯ್ಟೀನ್ ಎಕ್ಸ್ ಇದೆ ಇಲ್ಲಿ ಸೆವೆಂಟೀನ್ ಎಕ್ಸ್ ಇದೆ ಒಂದು ಜಾಸ್ತಿ ಆಗುತ್ತೆ ಹಾಗಾಗಿ ಸೆವೆಂಟೀನ್ ಎಕ್ಸ್ನ ಈ ಕಡೆ ತೊಗೊಂಡ್ರೆ ಎಕ್ಸ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಒನ್ ಆಟ್ ಒನ್ ಇದೆ ಇಲ್ಲಿ ಸೆವೆಂಟಿ ಟೂ ಇದೆ ನೂರ ಒಂದರಲ್ಲಿ ನೀವು ಎಪ್ಪತ್ತೆರಡು ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತೊಂಬತ್ತು ಬರುತ್ತೆ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಆಯಿತು ಬಟ್ ಇದು ನಿಮ್ಮ ಎವ್ರೇಜ್ ಅಲ್ಲ ಇದು ಏನಂದರೆ ಹದಿನೇಳನೇ ಇನ್ನಿಂಗ್ಸ್ವರೆಗಿರುವಂಥ ಎವ್ರೇಜು ನಿಮಗೇನು ಕೇಳಿದರೆ ಹದಿನೇಳನೇ ಹದಿನೆಂಟನೇ ಇನ್ನಿಂಗ್ಸ್ ನಂತರ ಅಂತ ಕೇಳಿದರೆ ಹದಿನೆಂಟನೇ ಇನ್ನಿಂಗ್ಸ್ ನಂತರ ಎಷ್ಟೇ ಅಧಿಕಾಗುತ್ತೆ ಅವ್ರದ್ದು ನಾಲ್ಕು ಅಧಿಕ ಆಗುತ್ತೆ ಸೊ ಇಂಟು ಪ್ಲಸ್ ಫೋರ್ ಮಾಡಿದಾಗ ಎಷ್ಟಾಗುತ್ತೆ ಆಗುತ್ತೆ ಸೊ ಅವ್ರ ಸರಾಸರಿ ಎಷ್ಟು ಜಾಸ್ತಿ ಆಯ್ತಪ್ಪ ಅಂದರೆ ಮೂವತ್ತ್ಮೂರು ಆಗುತ್ತೆ ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ಹದಿಮೂರನೇ ಕ್ವಶನ್ ನೋಡಿರಿ ಪರೀಕ್ಷೆ ಒಂದರಲ್ಲಿ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ರಸಾಯನಶಾಸ್ತ್ರದಲ್ಲಿ ಪಾಸಾಗಿದ್ದಾರೆ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಎರಡೂ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಹಾಗಾದರೆ ಎರಡೂ ಪರೀಕ್ಷೆಯಲ್ಲಿ ನಪಾಸಾದವರು ಆದವರು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾನು ಇದನ್ನು ವೆನ್ ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಒಂದು ಸ್ಕೂಲ್ ಒಳಗೆ ಏನು ಮಾಡ್ತಾರೆ ಅಂದರೆ ಅರುವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಭೌತಶಾಸ್ತ್ರ ಅಂದರೆ ಫಿಸಿಕ್ಸಲ್ಲಿ ಪಾಸಾಗ್ತಾರೆ ಈ ಸರ್ಕಲ್ನ ನಾವು ಫಿಸಿಕ್ಸ್ ಅಂತ ತೊಗೊಳ್ಳೋಣ ನೆಕ್ಸ್ಟ್ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕೆಮಿಸ್ಟ್ರಿಯಲ್ಲಿ ಪಾಸ್ ಆಗ್ತಾರೆ ಈ ಸರ್ಕಲ್ನ ನಾವು ಏನಂತ ತಿಳ್ಕೊಣ ಕೆಮಿಸ್ಟ್ರಿ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಏನು ಮಾಡ್ತಾರೆ ಅಂದರೆ ಎರಡು ಪರೀಕ್ಷೆ ಪಾಸಾದವರು ಐವತ್ತು ಪರ್ಸೆಂಟ್ ಇರ್ತಾರೆ ಹಾಗಾದರೆ ಎಷ್ಟು ಜನ ನಪಾಸಾದರು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಮಗೆ ಟೋಟಲ್ ಈ ಸರ್ಕಲ್ ಎಷ್ಟಾಗುತ್ತೆ ಅಂತ ಕಂಡುಹಿಡ್ದುಬಿಟ್ರೆ ನ ಪಾಸ್ ಆದವ್ರು ಎಷ್ಟು ಅಂತ ಕಂಡುಹಿಡೀಬೋದು ಸೊ ಇಲ್ಲಿ ಸರ್ಕಲ್ ಇನ್ನೊಮ್ಮೆ ಡ್ರಾ ಮಾಡೋಣ ಫಿಸಿಕ್ಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಎಷ್ಟಿದಾರಪ್ಪ ಸಿಕ್ಸ್ಟಿ ಕೆಮಿಸ್ಟ್ರಿ ಫಿಫ್ಟಿ ಇದೆ ಕೆಮಿಸ್ಟ್ರಿನೂ ಕೂಡ ಸಿಕ್ಸ್ಟಿ ಜನ ಪಾಸಾಗಿದರೆ ಎರಡು ಪರೀಕ್ಷೆ ಪಾಸ್ ಆದವ್ರು ಎಷ್ಟಪ್ಪ ಅಂದರೆ ಫಿಫ್ಟಿ ಇಲ್ಲ ನೋಡಿರಿ ನಾವೇನು ಮಾಡಬೇಕಂದ್ರೆ ಈ ಪೂರ್ತಿ ಸರ್ಕಲ್ ಕಂಡುಹಿಡಿಬೇಕು ಇದನ್ನ ನಾನು ಅಂದರೆ ಪಿ ಎನ್ ಆಫ್ ಪಿ ಅಂತ ಕರಿತೀನಿ ಇದನ್ನ ಎನ್ ಆಫ್ ಸಿ ಅಂತ ಕರಿತೀನಿ ಸೊ ಇಲ್ಲಿ ನೋಡ್ರಿ ನಾವೇನು ಮಾಡಬೇಕು ಎನ್ ಪಿ ಯೂನಿಯನ್ ಸಿ ಕಂಡುಹಿಡಿಯಬೇಕು ಸೊ ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ ಎನ್ ಆಫ್ ಪಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಪಿ ಇಂಟರ್ಸೆಕ್ಷನ್ ಸಿ ಅಂತ ಇದೆ ಸೊ ಇಲ್ಲಿ ನೋಡಿರಿ ಎನ್ ಆಫ್ ಪಿ ಎಷ್ಟಿದೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಎನ್ ಆಫ್ ಸಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಎನ್ ಆಫ್ ಪಿ ಇಂಟ್ರಸೆಕ್ಷನ್ ಸಿ ಅಂದರೆ ಎಷ್ಟು ಪರ್ಸೆಂಟ್ ಇದೆಯಪ್ಪ ಫಿಫ್ಟಿ ಪರ್ಸೆಂಟ್ ಇದೆ ಸೊ ಎಷ್ಟಾಗುತ್ತೆ ನೋಡಿರಿ ಅರವತ್ತರಲ್ಲಿ ನಿಮಗೆ ಐವತ್ತು ಕಳೆದ್ರೆ ಹತ್ತು ಉಳಿಯತ್ತೆ ಹತ್ತು ಪ್ಲಸ್ ಅರವತ್ತು ಮಾಡಿದಾಗ ಎಪ್ಪತ್ತಾಗುತ್ತೆ ಟೋಟಲ್ ಈ ಇದೆಲ್ಲ ಪಾಸಾದವ್ರೆ ಎಷ್ಟಪ್ಪ ಅಂದರೆ ಸೆವೆಂಟಿ ಪರ್ಸೆಂಟ್ ಸೊ ಟೋಟಲ್ ಸೆವೆಂಟಿ ಪರ್ಸೆಂಟ್ ಪಾಸಾಗಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟ್ ಫೇಲ್ ಆಗಿರ್ತಾರೆ ತರ್ಟಿ ಪರ್ಸೆಂಟ್ ಫೇಲ್ ಆಗಿರ್ತಾರೆ ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಒಂದು ಸಂಖ್ಯೆಯನ್ನು ಮೂವತ್ತೊಂಬತ್ತರಿಂದ ಭಾಗಿಸಿದಾಗ ಉಳಿಯುವ ಶೇಷ ಇಪ್ಪತ್ತೆಂಟು ಅದೇ ಸಂಖ್ಯೆಯನ್ನು ಹದಿಮೂರರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲೊಂದು ನಂಬರ್ ಇದೆ ಅದನ್ನು ಮೂವತ್ತೊಂಬತ್ತರಿಂದ ಭಾಗಿಸಿದಾಗ ಎಷ್ಟು ಅವರಿಗೆ ರಿಮೈಂಡರ್ ಉಳಿಯತ್ತಪ್ಪ ಅಂದರೆ ಇಪ್ಪತ್ತೆಂಟು ಉಳಿಯುತ್ತೆ ಅದೇ ಸಂಖ್ಯೆನ ಹದಿಮೂರರಿಂದ ಭಾಗಿಸಿದಾಗ ಎಷ್ಟು ರಿಮೈಂಡರ್ ಉಳಿಯುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಮೂವತ್ತೊಂಬತ್ತರಿಂದ ಒಂದು ಸಂಖ್ಯೆಯನ್ನು ಬಾಕ್ಸಿದಾಗ ಎಷ್ಟು ರಿಮೈಂಡರ್ ಉಳಿಯುತ್ತೆ ಇಪ್ಪತ್ತೆಂಟು ಉಳಿಯುತ್ತೆ ಸೊ ಸಂಖ್ಯೆ ಏನಾಗಿರುತ್ತೆ ತರ್ಟಿ ನೈನ್ ಇಂಟು ಮಲ್ಟಿಪಲ್ ಆಫ್ ತರ್ಟಿ ನೈನ್ ಪ್ಲಸ್ ಟ್ವೆಂಟಿ ಏಯ್ಟಾಗಿರುತ್ತೆ ನೋಡಿರಿ ತರ್ಟಿ ನೈನ್ ಇಂಟು ಎಕ್ಸ್ ಅಂದರೆ ಮಲ್ಟಿಪಲ್ ಆಫ್ ಒನ್ ಟು ತ್ರೀ ಫೋರ್ ನ್ಯಾಚುರಲ್ ನಂಬರ್ ಬರ್ಬೋದು ಸೊ ತರ್ಟ್ ಮಲ್ಟಿಪಲ್ ಆಫ್ ತರ್ಟಿ ನೈನ್ ಪ್ಲಸ್ ಟ್ವೆಂಟಿ ಏಯ್ಟ್ ಮಾಡಿದಾಗ ಆ ಸಂಖ್ಯೆ ಬರೆದಿರುತ್ತೆ ಹಾಗಾಗಿ ನಾವು ಎಕ್ಸನ್ನ ಇಲ್ಲೇನು ಮಾಡೋಣ ಅಂದರೆ ಒನ್ ಅಂತ ಕನ್ಸಿಡರ್ ಮಾಡೋಣ ಸೊ ಇಲ್ಲೇನಾಗುತ್ತೆ ಎಕ್ಸಿಕೋಲ್ ಟು ಒನ್ ಅಂದಾಗ ತರ್ಟಿ ನೈನ್ ಆಗುತ್ತೆ ಪ್ಲಸ್ ಟ್ವೆಂಟಿ ಏಯ್ಟ್ ತರ್ಟಿ ನೈನ್ ಪ್ಲಸ್ ಟ್ವೆಂಟಿ ಏಟ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಒಂಬತ್ತು ಪ್ಲಸ್ ಎಂಟು ಹದಿನೇಳು ಎಲ್ಲ ಬಂತು ಒಂದು ಎರಡು ಪ್ಲಸ್ ಐದು ಎರಡು ಪ್ಲಸ್ ಮೂರು ಐದು ಪ್ಲಸ್ ಒಂದು ಆರು ಅರುವತ್ತೇಳು ಆಯಿತು ಸೊ ಈ ಸಿಕ್ಸ್ಟಿ ಸೆವೆನ್ ಆಗುತ್ತೆ ಸಂಖ್ಯೆ ಸಿಕ್ಸ್ಟಿ ಸೆವೆನ ನೀವು ಹದಿಮೂರಿಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ಇಲ್ಲೇ ಅರವತ್ತೈದು ಎಷ್ಟು ಶೇಷ ಉಳಿಯುತ್ತಪ್ಪ ಅಂದರೆ ಎರಡು ಶೇಷ ಉಳಿಯುತ್ತೆ ಸೊ ನೀವು ಟೂಗು ಟ್ರೈ ಮಾಡ್ಬೋದು ತ್ರೀಗೂ ಟ್ರೈ ಮಾಡ್ಬೋದು ಆನ್ಸರ್ ಏನು ಬರುತ್ತಪ್ಪ ಅಂದರೆ ಎರಡೇ ಬರುತ್ತೆ ಬೇಕಿದ್ರೆ ಡೌಟ್ ಇದ್ದರೆ ನೀವು ಟ್ರೈ ಮಾಡಿರಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಟು ಎ ಬರುತ್ತೆ ಸೊ ಇದು ಇವತ್ತಿನ ಸೆಷನು ಸೊ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು